ಹಿಂದಿನ ಜನ್ಮಗಳು ಅಂತ ಏನಾದರೂ ಇದ್ರೆ ಅವುಗಳಿಗೂ ಮತ್ತು ಈ ಜನ್ಮದಲ್ಲಿರೋ ಜನರಿಗೂ ಸಂಬಂಧ ಇರುತ್ತಾ? ನಾನು ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಹೆಂಡತಿ ಇಲ್ಲಿನ ನಿಮ್ಮ ಪ್ರೋಗ್ರಾಮ್ ಮಾಡಿದ ಮೇಲೆ ನನ್ನನ್ನು ಕೇಳಿದ್ಲು, ನಾನು ಹೇಗೆ ನಿಮ್ಮನ್ನು ಮದುವೆ ಆದೆ ಅಂತ. ನಾನು ಹೇಗಾದರೂ ನಿನ್ನ ಮದುವೆ ಆದ್ನೋ? ನಂಗನ್ಸುತ್ತೆ ತುಂಬಾ ಜನ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ. ಯಾರಾದರೂ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದರೆ ನಿಮ್ಮನ್ನು ನೀವೇ ಸ್ವಲ್ಪ ಗಮನಿಸಬೇಕು, ನಿಮ್ಮ ಜೊತೆ ಏನಾಗ್ತಾ ಇದೆ ಅಂತ. Somebody is wondering after many years, how did I ever marry you? You really need to look at yourself. Not previous lives, this life, how you're living. ಅನೇಕ ವರ್ಷಗಳ ನಂತರ ಯಾರಾದರೂ ಆಶ್ಚರ್ಯ ಪಡ್ತಿದ್ರೆ ನಾನು ನಿನ್ನನ್ನು ಹೇಗಾದರೂ ಮದುವೆ ಆದೆ ಅಂತಂದುಕೊಂಡು, ನಿಜವಾಗ್ಲೂ ನೀವು ನಿಮ್ಮನ್ನೇ ಸ್ವಲ್ಪ ಗಮನಿಸಬೇಕು, ಹಿಂದಿನ ಜನ್ಮಗಳಲ್ಲ ಈ ಜನ್ಮದಲ್ಲಿ ಹೇಗೆ ಬದುಕ್ತಿದ್ದೀರಿ ಅಂತ. ನಿಮ್ಮಲ್ಲಿ ಯಾರಾದರೂ ಆಶ್ಚರ್ಯ ಪಟ್ಕೊಂಡ್ರೆ ನಾನು ಹೇಗೆ ನಿನ್ನ ಮದುವೆ ಆದೆ ಅಂತ, ಹಿಂದಿನ ಜನ್ಮಗಳ ಬಗ್ಗೆ ಯೋಚಿಸಬೇಡಿ, ಈ ಜನ್ಮದಲ್ಲಿ ಹೇಗೆ ಬದುಕ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ, ಅದು ಬಹಳ ಮುಖ್ಯ. ಸೊ ನನಗನ್ಸುತ್ತೆ ಇದೆಲ್ಲ ಬಾಂಬೆ ಟಾಕಿ ಸಮಸ್ಯೆ ಅಂತ. ಜನಮ ಜನಮೇ ಅಂತ ಏನೇನೋ. ಹೊಸ ಸಿನಿಮಾಗಳಲ್ಲಿ ಅದೆಲ್ಲ ಹೋಗ್ಬಿಟ್ಟಿದೆ ಅನ್ಕೋತೀನಿ ಅಲ್ವಾ? ನೀವು 70-80 ದಶಕದ ಸಿನಿಮಾ ನೋಡಿ ಬೆಳೆದಿರಬೇಕು, ಅದಕ್ಕೆ ಈ ಜನ್ಮ ಜನ್ಮದ ಬಿಸ್ನೆಸ್. ಹೊಸ ಸಿನಿಮಾ ನೋಡೋ ಈ ಪ್ರಾಯದವ್ರನ್ನ ನೋಡಿ, ಅವರೆಲ್ಲ ಜನ್ಮ ಜನ್ಮದ ಬಿಸ್ನೆಸ್ನಲ್ಲಿಲ್ಲ, ಅವರುಗಳು ಯೋಚಿಸ್ತಿರೋದು ಸಂಬಂಧಗಳ ಎಕ್ಸ್ಪೈರಿ ಡೇಟ್ ಬಗ್ಗೆ. ಆದ್ರಿಂದ ನಿಮ್ಮ ಸತ್ಯದ ಅನ್ವೇಷಣೆ ಕಮರ್ಷಿಯಲ್ ಸಿನಿಮಾದ ಮಾರ್ಗದರ್ಶನದಿಂದ ಆಗ್ತಿದ್ರೆ ನೀವೇ ತೊಂದರೆನ ಕರೆಸ್ಕೋತಾ ಇದ್ದೀರಾ. ಆದ್ದರಿಂದ ನಿಮಗೆ ಯಾರದಾದರೂ ಜೊತೆಯಲ್ಲಿ ಒಟ್ಟಿಗೆ ಇರಬೇಕು ಅಂದರೆ, ಅದಕ್ಕೆ ಬಹಳ ಜನ್ಮಗಳಿಂದ ನಾವು ಜೊತೆ ಜೊತೆಯಾಗಿದ್ವಿ ಅಂತ ನಂಬಿಕೊಂಡಿರೋದು ಒಂದೇ ದಾರಿ ಅಂತ ಅಂದರೆ, ಅದೊಂದು ಬಹಳ ಕೆಟ್ಟದಾದ ರೀತಿ ಒಟ್ಟಿಗೆ ಬದುಕೋದಕ್ಕೆ ಅಲ್ವಾ? ಇಲ್ಲ, ಬಹಳ ಜನ್ಮಗಳು ನೀನು ನನ್ನ ಜೊತೆ ಇದ್ದೆ ಅದಕ್ಕೆ ನಿನ್ನೊಟ್ಟಿಗೆ ಇದ್ದೀನಿ ಅನ್ನೋದು ಬಹಳ ಕೆಟ್ಟದಾದ ರೀತಿ ಒಟ್ಟಿಗೆ ಬಾಳೋದಕ್ಕೆ ಅಲ್ವಾ? ನಿನ್ನೊಟ್ಟಿಗೆ ಇರಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಈಗ ನಾನು ನಿನ್ನ ಜೊತೆ ಇದ್ದೀನಿ. ಇದೊಂದು ಸುಂದರವಾದ ರೀತಿ ಯಾರೊಂದಿಗಾದರೂ ಇರೋದಕ್ಕೆ ಅಲ್ವಾ? ನಾನು ನಿನ್ನ ಜೊತೆ ಇರೋದು ಯಾಕೆ ಅಂದರೆ ನಿಂಗೆ ಗೊತ್ತಾ? ಕಳೆದ 3 ಜನ್ಮ ನಿಮ್ಮ ಜೀವನದಲ್ಲಿ ಇಂಥ ಹಾರರ್ ಉಂಟು ಮಾಡ್ಕೋಬೇಡಿ ದಯವಿಟ್ಟು. 3 ಜನ್ಮ ಒಟ್ಟಿಗೆ ಇದ್ದೀರಾ ಅಂದರೆ ಈಗ ಬೇರೆ ಆಗೋ ಸಮಯ ಅಲ್ವಾ? ನನ್ನ ಬಳಿಗೆ ಯಾವಾಗಲೂ ಬರುವಂಥವರು ನನ್ನನ್ನು ಯಾವಾಗಲೂ ಈ ಕೆಲಸಕ್ಕೆ ಹಚ್ತಾರೆ, ಸದ್ಗುರು ಹೋದ ಜನ್ಮದಲ್ಲಿ ನಾನು ನಿಮ್ಮ ಜೊತೆ ಇದ್ನ? ನಿಮಗೆ ಯಾಕಾದರೂ ಅನಿಸುತ್ತೋ ನಿಮ್ಮನ್ನೇನಾದರೂ ನಾನು ಹೋದ ಜನ್ಮದಲ್ಲಿ ನೋಡಿದ್ದಿದ್ರೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ. ಹಿಂದೆ ಏನಾಯ್ತು ನಾನು ಹೇಳೋದೇನೆಂದರೆ, ನಿನ್ನೆ ಏನಾಯಿತು ಅದಕ್ಕೆ ಯಾವ ಪ್ರಾಮುಖ್ಯತೆಯೂ ಇಲ್ಲ. ಈಗ ನೀವು ಪ್ರಾಮುಖ್ಯತೆ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಏನಾಗಿ ಹೋಗಿದೆಯೋ ಏನಾಗಿರಬಹುದು ಅದಕ್ಕೆ ನಿಮಗೆ ಗೊತ್ತು ಕೂಡ ಇಲ್ಲ ಏನಾಗಿರಬಹುದು ಅಂತ. ಇನ್ನೊಂದು ಜನ್ಮದಲ್ಲಿ ಇದು ಯಾವ ಥರ ಅಂದರೆ, ಬಹುತೇಕ ಎಲ್ಲರೂ ಅವರ ಸ್ಕೂಲ್ ಅಥವಾ ವಿದ್ಯಾರ್ಥಿ ಜೀವನದ ಬಗ್ಗೆ ಮಾತಾಡೋ ಥರ, ಓ ಅವು ನನ್ನ ಜೀವನದ ಬಂಗಾರದಂಥ ದಿನಗಳು, ನಮಗೆ ಗೊತ್ತು ಎಂಥ ಬಂಗಾರದ ದಿನಗಳು ಅವು ಅಂತ. ನೀವು ಅಲ್ಲಿದ್ದಾಗ ಟೆನ್ಷನ್ನಲ್ಲಿದ್ರಿ, ಎಕ್ಸಾಮ್ಸ್ ಅಂದರೆ ಪ್ರಾಣ ಹೋಗೋ ಥರ ಭಯ ಪಡ್ತಿದ್ರಿ, ಟೀಚರ್ಸ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಅವು ಬಂಗಾರದ ದಿನಗಳು. ಯಾಕೆ ಅಂದರೆ ಇವಾಗ ಅದೆಲ್ಲ ಆಗೋಗಿದೆ. ಇನ್ನೇನು ಸ್ಕೂಲ್ಗೆ ಹೋಗಬೇಕಾಗಿಲ್ಲ, ಹಾಗಾಗಿ ಅವು ಬಂಗಾರದಂಥವು. ನನಗನ್ಸುತ್ತೆ ನಿಮ್ಮ ಮದುವೆ ಬಗ್ಗೆನೂ ನಿಮಗೆ ಅದೇ ಭಾವನೆ ಇರುತ್ತೆ. ಮದುವೆ ಬಿದ್ದು ಹೋದ್ಮೇಲೆ ನಿಮಗೆ ಹಾಗೆ ಅನಿಸಿದ್ರೆ ಅದೇನೂ ಪ್ರಯೋಜನ ಇಲ್ಲ, ಜೊತೆಯಲ್ಲಿದ್ದಾಗ ನಿಮ್ಗೆ ಹಾಗೆ ಅನಿಸಿದ್ರೆ ಅದು ಬಹಳ ಒಳ್ಳೆಯದು ಅಲ್ವಾ?
ಮುಗಿದೋದ್ಮೇಲೆ ನಿಮ್ಗನ್ಸುತ್ತೆ ಓಹ್ ಎಷ್ಟು ಚೆನ್ನಾಗಿತ್ತು, ಆದರೆ ಅದು ಪ್ರಯೋಜನ ಇಲ್ಲ. ಜೊತೆಯಲ್ಲಿದ್ದಾಗ ಹಂಗನ್ಸಿದ್ರೆ ಅದು ಬಹಳ ಒಳ್ಳೆಯದು. ಹಾಗಾಗಿ ಆಗ ಹೋಗಿರೋದನ್ನು ಕೆದಕ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಹೇಳ್ತಾ ಇದ್ದೀನಿ, ಈ ಹಾಳಾದ ನೆನಪು ನಿಮ್ಮನ್ನು ಕುಂಠಿತಗೊಳಿಸ್ತಿದೆ. ಅದು ನಿಮ್ಮ ಮನಸ್ಸಿನ ಒಂದು ತೀಕ್ಷ್ಣವಾದ ಉಪಕರಣದ ಥರ, ಜೀವನದ ಆಯಾಮಗಳನ್ನು ತೆರೆದುಕೊಡೋ ಉಪಕರಣದ ಥರ ಉಪಯೋಗಿಸೋಕ್ಕೆ ಬಿಡ್ತಾ ಇಲ್ಲ. ಈಗ ನೀವು ಬೇರೆಯವ್ರು ಮರೆತು ಹೋಗಿರೋ ಹಿಂದಿನ ಪೂರ್ತಿ ಬಾಕಿಯನ್ನು ಎತ್ಕೋಬೇಕು ಅಂತಿದ್ದೀರ. ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆ ಸಂಬಂಧ ಕಲ್ಪಿಸೋಕ್ಕೆ ನಿಮಗೆ ಅದೊಂದೇ ದಾರಿಯಾಗಿದೆ. ಎಂಥ ಅಸಹ್ಯವಾದ ರೀತಿ ಇದು ಬೇರೆಯವ್ರ ಜೊತೆ ಸಂಬಂಧ ಕಲ್ಪಿಸೋಕ್ಕೆ. ಹಾಗೆ ಮಾಡಬೇಡಿ. ಇವಾಗ ನಿಮ್ಮ ಮುಂದೆ ಕೂತಿರೋರಲ್ಲಿ ಏನಾದರೂ ಗುಣವನ್ನು ನೋಡಬಹುದೇ ಅಂತ ನೋಡಿ. ಅವನು ಅಥವಾ ಅವಳು ಈಗ ಹೇಗಿದ್ದಾರೆ ಅನ್ನೋದ್ರ ಮೇಲೆ, ಅವ್ರ ಹಿಂದೆ ಹೇಗಿದ್ರು ಅನ್ನೋದ್ರ ಮೇಲಲ್ಲ. ಇಂದು ಆಧುನಿಕ ಸಮಾಜದ ವೈಶಿಷ್ಟ್ಯತೆ ಏನು ಅಂತ ಅಂದರೆ, ನಾವು ನಿಮ್ಮನ್ನು ಗೌರವಿಸೋದು ನಿಮ್ಮ ತಂದೆ ಯಾರು ಅಂತ ನೋಡಿಯಲ್ಲ, ನಿಮ್ಮನ್ನು ಗೌರವಿಸೋದು ನೀವು ಯಾರು ಅಂತ ನೋಡಿ. ನೀವು ಯಾರು ಅನ್ನೋದಕ್ಕೆ ಬೆಲೆ ಇದೆ, ಅದು ಗಮನಾರ್ಹವಾದದ್ದು, ಹೌದಲ್ವಾ? ಓ ನೀನು, ನೀನು ಅವ್ರ ಮಗ ಅಲ್ವಾ, ಇವ್ರ ಮಗಳು ಅಲ್ವಾ, ಅದು ಮುಖ್ಯ ಅಲ್ಲ. ದುರದೃಷ್ಟ ಅಂದರೆ ಬಹಳ ಜನ ಇನ್ನೂ ಅದರಲ್ಲೇ ಇದ್ದಾರೆ. ನೀವು ಯಾರು ಅನ್ನೋದು ಮುಖ್ಯ ಅಲ್ವಾ? ಇವಾಗ ನಿಮ್ಮನ್ನು ನೀವು ಏನು ಮಾಡಿಕೊಂಡಿದ್ದೀರಾ ಅನ್ನೋದು ಮುಖ್ಯ, ನಿಮ್ಮ ತಂದೆ ಯಾರು ಅನ್ನೋದು ಮುಖ್ಯ ಅಲ್ಲ. ಇದೊಂದು ದೊಡ್ಡ ಬದಲಾವಣೆ. ಜೀತ ಪದ್ಧತಿಯ ಜೀವನ ವಿಧಾನದಿಂದ ಆಧುನಿಕ ಸಮಾಜಗಳು ಅಂತ ನಾವು ಕರೆಯೋದರ ಕಡೆಗೆ ಸ್ವಲ್ಪ ಅಸ್ತವ್ಯಸ್ತವಾಗಿದ್ದೀವಿ, ಆದರೆ ಇದೊಂದು ಗಮನಾರ್ಹವಾದ ಹೆಜ್ಜೆ ಅಲ್ವಾ? ಹೌದೋ ಅಲ್ವೋ? ನಿಮ್ಮ ತಂದೆ ಯಾರು ಅಂತ ಕೇಳದೇ ಇರೋದು ಒಂದು ಮಹತ್ವವಾದ ಹೆಜ್ಜೆ. ನಾನು ಯಾರು ಅಂತ ಮಾತ್ರ ನೋಡ್ತಾರೆ, ಇದೊಂದು ದೊಡ್ಡ ಹೆಜ್ಜೆ ಅಲ್ವಾ? ಆದರೆ ನೀವೇನಾದರೂ 50 ವರ್ಷದ ಹಿಂದೆನೋ 100 ವರ್ಷದ ಹಿಂದೆನೋ ಬಂದಿದ್ದರೆ ಯಾರೂ ನಿಮ್ಮ ಮುಖ ನೋಡಿ ನೀವು ಯಾರು ಅಂತ ಕೇಳ್ತಾ ಇರಲಿಲ್ಲ, ಯಾರು ನಿಮ್ಮ ತಂದೆ ಅಂತಲೇ ಕೇಳಿರೋರು ಅಲ್ವಾ? ಅದು ಬದಲಾಗಿದೆ, ಗಮನಾರ್ಹವಾಗಿ ಬದಲಾಗಿದೆ. So what were you in your previous life is worse than asking who your father is. ಹೀಗಾಗಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅನ್ನೋದು ನಿಮ್ಮ ತಂದೆ ಯಾರು ಅಂತ ಕೇಳೋದಕ್ಕಿಂತ ಕೀಳಾದದು. ಈಗ ನೀವು ಏನಾಗಿದ್ದೀರಿ ಅದು ಬಹಳ ಮುಖ್ಯವಾದದ್ದು ಅಲ್ವಾ? ಇವಾಗ ನೀವು ನಿಮ್ಮ ಜೀವನದಲ್ಲಿ ಏನು ಮಾಡಿದ್ದೀರಾ ಅದು ಬಹಳ ಮುಖ್ಯವಾದ ವಿಷಯ. ಹಾಗಾಗಿ ನಿಮ್ಮ ಸಮಯ ಹಾಗೂ ಜೀವನಾನ ಹಳೆಯದನ್ನು ಕೆದಕ್ತಾ ವ್ಯರ್ಥ ಮಾಡ್ಕೋಬೇಡಿ.